ಎಂಪಿಪಿ ಅಂತ ಹೇಳ್ಕೊಂಡು ಲಕ್ಷ ಲಕ್ಷ ಹಣ ಮೋಸ ಮಾಡಿರುವಂತ ವಂಚನೆ ಮಾಡಿರುವಂತ ಪ್ರಕರಣ ನಡೆದಿದೆ. ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವರ ಪಿಎ ಸೈಯದ್ ವಿರುದ್ಧ ಇಂತದೊಂದು ಆರೋಪ ಕೇಳಿ ಬರ್ತಾ ಇರೋದು. ಎಂಪಿಪಿಎ ಸೈಯದ್ ರಹಮತುಲ್ಲಾ ವಿರುದ್ಧ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 420 ಅಡಿಯಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಕಾಂಟ್ರಾಕ್ಟರ್ ಆಗಿರುವಂತಹ ಸಂತೋಷ್ ಕುಮಾರ್ ಅನ್ನುವಂಥವರು ದೂರನ್ನ ದಾಖಲು ಮಾಡಿದ್ದಾರೆ. ತಾನು ಎಂಪಿಪಿಎ ಅಂತ ಹೇಳಿಕೊಂಡು ಈತ ಲಕ್ಷ ಲಕ್ಷ ಹಣವನ್ನ ವಂಚನೆ ಮಾಡಿದ್ದಾನಂತೆ. ರಾಜ್ಯಸಭಾ ಸದಸ್ಯರಾಗಿರುವಂತಹ ಎಲ್ ಹನುಮಂತಯ್ಯ ಅವರ ಪಿಎ ಸೈಯದ್ ಇಂಥ ಕೃತ್ಯದಲ್ಲಿ ಭಾಗಿಯಾಗಿರೋದು. ಸದ್ಯ ಈತನ ವಿರುದ್ಧ ಕಾಂಟ್ರಾಕ್ಟರ್ ಆಗಿರುವಂತಹ ಸಂತೋಷ್ ಕುಮಾರ್ ಅನ್ನುವಂಥವರು ದೂರನ್ನ ಕೊಟ್ಟಿದ್ದಾರೆ. ಐಪಿಸಿ ಸೆಕ್ಷನ್ 420 ಅಡಿಯಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಸೈಯದ್ ವಿರುದ್ಧ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ನು ಎಲ್ ಹನುಮಂತಯ್ಯ ಅವರ ಪಿಎ ಸೈಯದ್ ಹಾಗೆ ದೂರುದಾರರಾಗಿರುವಂತಹ ಕಾಂಟ್ರಾಕ್ಟರ್ ಸಂತೋಷ್ ಕುಮಾರ್ ಅವರ ನಡುವೆ ನಡೆದಿರುವಂತಹ ಮಾತುಕತೆಯ ಆಡಿಯೋ ಕ್ಲಿಪಿಂಗ್ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಏನಿದೆ ಅಂತ ನೋಡೋಣ ಬನ್ನಿ. ಅದು ಅದು ಕೇಳಿರ್ತೀನಿ, ಅದು ಏನಾಯ್ತು ಅಂತ. ಅದು ಅವಾಗ ಸ್ವಲ್ಪ ಆಫೀಸರ್ ಬೇಡ, ಟಿಕೆಟ್ ಮಾಡಾದ್ಮೇಲೆ ಆಫೀಸರ್ ಏನ್ ಬೇಡ, ಇವತ್ ಬೇಡ ರೀ ಅಂತ ಹೇಳ್ದಂತೆ. ಅದೇ ಮತ್ತೇನು ಹಿಂಗಾಗಲ್ಲ, ಇವತ್ತೊಂದು ಬೇಡ, ಅದು ಯಾರೋ ಡಿ ಆರ್ ಏನೋ ಯಾರೋ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳ್ದ, ತರ್ಸಿಬಿಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಒಂದು 50,000 ರೂಪಾಯಿ ಇದು ಹೋದ ತಿಂಗಳು 9ನೇ ತಾರೀಕಿಂದ ಈ ತಿಂಗಳು 9ನೇ ತಾರೀಕುವರೆಗೂ ಡಿ ಆರ್ ಐ ಇನ್ಸ್ಪೆಕ್ಷನ್ ಮಾಡ್ತಾವನ? ಅಲ್ಲ, ಡಿ ಆರ್ ಐ ಇನ್ಸ್ಪೆಕ್ಷನ್ ಸುಮಾರು 1-2 ದಿನ ಇತ್ತಂತೆ. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಇದರಲ್ಲಿ ಏರ್ಪೋರ್ಟ್ ಅಲ್ಲಿ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಇನ್ಸ್ಪೆಕ್ಷನ್ ಇತ್ತಂತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ದಿನ ತಂದೆ ತರದಿದ್ರು ಚಿಂತೆ ಇಲ್ಲ, ಇದು ಮುಗಿಯುತ್ತೆ ಲಾಸ್ಟ್. ಇದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನಾವು ಆಡಿಯೋ ಕ್ಲಿಪಿಂಗ್ ನ ಕೇಳಿಸಿಕೊಂಡ್ವಿ, ಬಟ್ ಎಷ್ಟು ಹಣವನ್ನ ವಂಚನೆ ಮಾಡಿದ್ದಾರೆ, ಏನ್ ಭರವಸೆಯನ್ನ ಕೊಟ್ಟು ಹಣವನ್ನ ವಂಚನೆ ಮಾಡಿದ್ರಂತೆ, ದೂರುದಾರರು ಮಾಡ್ತಾ ಇರುವಂತಹ ಆರೋಪ ಏನು ಅಂಕಿತಾ? ವಿದ್ಯಾ, ರಾಜ್ಯಸಭಾ ಸದಸ್ಯ ಹನುಮಂತಯ್ಯ ಅವರ ಪಿಎ ವಂಚನೆಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ಕೂಡ ದಾಖಲಾಗಿದೆ. ಸಂತೋಷ್ ಕುಮಾರ್ ಅನ್ನೋರು ಈ ಒಂದು ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು, ಆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಸೈಯದ್ ರೆಹಮತುಲ್ಲಾ ಏನಿದ್ದಾನೆ, ಈತ ಪಿಎ ಅನ್ನೋದನ್ನ ಇಟ್ಕೊಂಡು ಆತ ಒಂದು ವ್ಯವಸ್ಥೆ ಏನಿದೆ ಅದನ್ನ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಪೊಲೀಸರು ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರೆ, ಅಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾನೆ. ಅದಾದ ಬಳಿಕ ಅವರ ನಡುವೆ ಆತ್ಮೀಯತೆ ಜಾಸ್ತಿಯಾಗಿ ನನ್ನ ಗೆಳೆಯ ದುಬೈನಲ್ಲಿದ್ದಾನೆ, ಆತ ಚಿನ್ನದ ಸರವನ್ನ ಕಳಿಸ್ಕೊಡ್ತಾನೆ, ಅತಿ ಕಡಿಮೆ ಬೆಲೆಗೆ ಅದು ಸಿಗುತ್ತೆ, ಅದನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಆತನ ಬಳಿ ಹಣವನ್ನ ಪಡ್ಕೊಂಡಿರುವಂತದ್ದು. ಸಂತೋಷ್ ಕುಮಾರ್ ಏನಿದ್ದಾರೆ, ಅವರ ಬಳಿ ಸುಮಾರು 22 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿರುವಂತದ್ದು. ಅಂದ್ರೆ ಮೇಯಿಂದ ಸೆಪ್ಟೆಂಬರ್ ವರೆಗೆ ಹಂತ ಹಂತವಾಗಿ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಕಾಂಟ್ರಾಕ್ಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿಯಾಗಿ ಮಾಡಿರುವಂತದ್ದು. ಕೊನೆಗೆ ಯಾವುದೇ ಕಾಂಟ್ರಾಕ್ಟ್ ಅನ್ನ ಕೂಡ ಕೊಡಿಸಿಲ್ಲ, ಜೊತೆಗೆ ಯಾವುದೇ ಚಿನ್ನದ ಆಭರಣಗಳನ್ನ ಕೂಡ ಕೊಟ್ಟಿಲ್ಲ. ಸುಮ್ಮನೆ ಯಾರ್ದೋ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈತ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಈತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೆರಳಚ್ಚುಗಾರನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅದಾದ ಬಳಿಕ ಅಲ್ಲಿಂದ ಕೂಡ ರಾಕೇಶ್ ಕುಮಾರ್ ಅಂದ್ರೆ ಆಯುಕ್ತರು ಏನಿದ್ದಾರೆ, ಅವರು ಕೂಡ ಆತನನ್ನು ಅಮಾನತ್ ಮಾಡಿರ್ತಾರೆ. ಅಮಾನತ್ತು ಮಾಡಾದ್ಮೇಲೆ ಈತ ಈ ರೀತಿಯಾಗಿ ಪಿಎ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅದೇ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈತ ಸಾಕಷ್ಟು ಜನರಿಗೂ ಕೂಡ ವಂಚನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಸಂತೋಷ್ ಕುಮಾರ್ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ, ನನಗೆ ಆತ ಸಾಕಷ್ಟು ಬಾರಿ ಸುಳ್ಳು ಹೇಳಿದ್ದಾನೆ, ನಾನು ನಿಮ್ಗೆ ಕಾಂಟ್ರಾಕ್ಟ್ ಅನ್ನ ಕೊಡಿಸ್ತೀನಿ ಸರ್ಕಾರದಿಂದ ಅಂತ ಹೇಳಿ ನಂಬಿಸಿ ಹಂತ ಹಂತವಾಗಿ ಹಣವನ್ನ ಪಡ್ಕೊಂಡು ಸುಮಾರು 22 ಲಕ್ಷಕ್ಕೂ ಅಧಿಕ ಹಣವನ್ನ ಪಡ್ಕೊಂಡು ಆತ ಮೋಸವನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಹಣವನ್ನ ಆತ ಯಾವ ರೂಪದಲ್ಲಿ ಪಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಕೆಲವೊಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಕೂಡ ಈಗಾಗಲೇ ಪೊಲೀಸರು ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.